ダメです。シシカラです。たまたねダメですか。ダメです。私は大変でか。マスターゲル。なんで。タウヤナに売ってくれてたから。プロポナにグビタラ。グビタラかも。たまにデベセないでな。セケンプル。セケンプル。タウヤナにデベセエルマードルバナ。ナウカリ。カリ。パラタラ。タウヤワグランパチェティンダスパルデマリ。エメンプル。タウトータルのマタガランエシュタワンプリーサラ。Leading the street, mana? Nurat. Tahu cunawan yang pertama kali ke adyaksha lagi diri. Tapi yang awal itu rajkini juga yang awal itu santrasa terjadi mana? Namu rale nintu gedu untra eme de. Jenre golat marga kunna udesha ide. Gram panchayat ini de, waktu inda sakastu angkula bertai de, mati agene kampus sistem kembali kurti dale. ಅದರಿಂದ ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಕಾಂಪೋಸಿಷನ್ ದುಡ್ಡನ್ನು ಬಳಕೆ ಮಾಡಕ್ಕೆ ಬೇಕಾನೆ ಒಡನೆ ಹಂಗರ್ ಮಾಡಿ ಮಾಮೂಲಿ ಎಲ್ಲದನ್ನು ಹಂಗ ಗ್ರಾಮ ಪಂಚಾಯತಿಗೆ ವಹಿಸ್ತಿದ್ದಾರೆ ಆದರೆ ಫಂಡ್ ಮಾತ್ರ ಕಮ್ಮಿ ಕೊಡ್ತಿದ್ದಾರೆ ಫಂಡ್ ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್ ನಮಸ್ತೆ ಮೇಡಮ್ ಇಕ್ತಾವ್ ಏನಾಗಬೇಕು ಸರ್ ನಾವು ಹಸ್ಬೆಂಡ್ ತಮ್ಮ ಹೆಸರು ಸರ್ ಯೋಗೀಶ್ ಅಂತ ತಮ್ಮ ಹುಟ್ಟಿ ಬೆಳೆದದಲ್ಲ ಎಲ್ಲಿ ಸರ್ ಹಸಿರಾಗಿ ಹೇಳಿದೆ ಹುಟ್ಟಿದ್ದು ತಾವು ತಂದೆ ತಾಯಿ ಹೆಸರು ನಮ್ಮ ತಂದೆಯ ಸೀಕ್ರೆಟಪ್ಪ ಅಂತ ತಾಯಿ ಸರ್ವಮಂಗಳ ಸರ್ ತಂದೆ ತಾಯಿ ತಾವು ಎಷ್ಟು ಜನ ಮಕ್ಕಳು ಸರ್ ಸರ್ ನಾವು 5 ಜನ ಗಂಡುಮಕ್ಳು 3 ಜನ ಹೆಣ್ಮಕ್ಳು ತಾವು ಎಷ್ಟು ಜನ ಸರ್ ನಾನು 3 ಗಂಡುಮಕ್ಳು ನಿಮ್ಮ ವಿಶ್ವಾಸ ಅಧ್ಯಕ್ಷ ಆಗಿದ್ದಾರೆ ತಮಗೆ ಯಾವ ರೀತಿ ಸಂತೋಷ ತಂದಿದೆ ಸರ್ ನಮಗೆ ಸಂತೋಷ ಹೋರಾಟಕ್ಕೆ ನಾವೇನು ಹೋರಾಟ ಮಾಡಲು ಅದು ಪ್ರತಿಫಲ ಸಿಕ್ಕಿದೆ ಸರ್ ತೊಂದರೆ ಇಲ್ಲ ಬಟ್ ನಾವೇನು ರಾಜಕಾರಣಕ್ಕಿಂತ ಒಂದು ಸ್ವಲ್ಪ ಜನಸೇವೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಾನು ನಂದು ಎಜುಕೇಷನ್ ಟಿಸಿಎಚ್ ಐಟಿಐ ಎಲ್ಲಾಗಿತ್ತು ಮಾಡ್ಕೊಂಡು ನನಗೊಂದು ಈಗ ಆಕ್ಚುಲಿ ಒಂದು ಡೆಸ್ಕಾಮಲ್ಲಿ ಒಂದು ಒಂದು ಇದಾಗಿ ಗುತ್ತಿಗೆದಾರಾಗಿ ಕೆಲಸ ಮಾಡ್ತಾ ಇದ್ದೀನಿ ತಮ್ಮ ಕುಟುಂಬದಲ್ಲಿ ಮುಂಚೆ ಯಾರಾದರೂ ರಾಜಕೀಯಕ್ಕೆ ಭಾಗವಹಿಸಿದ್ರ ತಂದೆಯವರು ರಾಜಕಾರಣ ಆದರೆ ಯಾವ ಎಲೆಕ್ಷನ್ ಬರ್ಲಿಂತಿಲ್ಲ ನಮ್ಮ ದೊಡ್ಡಪ್ಪರು ಚೇರ್ಮನ್ ಆಗಿದ್ರು ಪಿ ಎನ್ ಡಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ರು ಬಹಳ ಹಿರಿಯ ಮನುಷ್ಯರು ಒಂದು ಸಾರಿ ಅವತ್ತು ಹಣ ಎಲ್ಲ ಇದ್ದೇ ಇದ್ರೆ ಒಬ್ಬ ಎಮ್ ಎಲ್ ಎನ ಒಬ್ಬ ಆಯ್ತು ಅಂತ ಕ್ಯಾರೆಕ್ಟರ್ ಆದ್ದರಿಂದ ನಮ್ಮ ಫ್ಯಾಮಿಲಿ ಒಂದು ಸ್ವಲ್ಪ ರಾಜಕಾರಣದಿಂದ ಬಂದಿರೋದ್ರಿಂದ ಅವರು ಒಂದು ಯಾರೋ ಬಿಡ್ಬೇಕಲ್ಲ ವಂಶಸ್ಥರಿಂದಾಗಿ ನಮಗೆ ಆಗಿ ನಾನು 2010ರಲ್ಲಿ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಉಪಾಧ್ಯಕ್ಷ ಆಗಿ ಜನಸೇವೆ ಮಾಡಿ ಅದನ್ನ ಮಾಡ್ಕೊಂಡು ಅದು ಜನ ಅದು ಉಳಿಸ್ಕೊಳ್ಳೋದಕ್ಕೆ ಇವತ್ತು ತಿಳಿದ ನಮಗೆ ಜನಸೇವೆ ನಮ್ಮ ಪತ್ನಿ ಎಲೆಕ್ಷನ್ ನಿಂತು ಜನ ತೋಟ ಹಾಕಿ ನಮ್ಮ ಜಯಸಿರೋದನ್ನ ನಾನು ಮಾಡಿದ್ರು ತಮಗೂ ರಾಜಕೀಯಕ್ಕೂ ಎಷ್ಟು ವರ್ಷಗಳಿಂದ ನಂಟಿದೆ ಸರ್ ನಾನು ಸುಮಾರು 2000 ಪಿ ಯು ಸಿಂದಲೂ ನಾನು ರಾಜಕಾರಣ ಸರ್ ಪಿ ಯು ಸಿಂದಲೂ ನನಗೆ ರಾಜಕಾರಣ ನೀವು ಹಿರಿಯರಾಗಿದ್ದೀರಿ ಈಗ ಹಿಂದಿನ ರಾಜಕೀಯಕ್ಕೂ ಈ ಪ್ರಸ್ತುತ ನಡೀತಿರುವ ರಾಜಕೀಯಕ್ಕೂ ಏನು ವ್ಯತ್ಯಾಸ ಕಂಡಿದ್ದೀರಾ ಸರ್ ಹಿಂದಕ್ಕೂ ಹಿಂದಿನ ರಾಜಕಾರಣಕ್ಕೂ ಈಗೂ ಬಹಳ ಒಂದು ವ್ಯತ್ಯಾಸ ಇದೆ ಸರ್ ಹಿಂದೊಂಥರ ರಾಜಕಾರಣ ಒಂದು ಸ್ಮೂತ್ ರಾಜಕಾರಣ ಒಂದು ಸ್ವಲ್ಪ ಬಹಳ ಒಂದು 50 ಜನ ಮುಖಂಡರು ತೀರ್ಮಾನ ಮಾಡಿದೆ ಒಂದು ಇದು ಮಾಡಿದೆ ಎಲ್ಲ ಒಪ್ಕೊಳ್ಳೋರು ಈಗ ಹಂಗಿಲ್ಲ ಒಂದು ಸ್ವಲ್ಪ ವಾತಾವರಣನೇ ವ್ಯತ್ಯಾಸ ಆಗಿದೆ ಸ್ವಲ್ಪ ಮೊದ್ಲಂಗಿಲ್ಲ ರಾಜಕಾರಣ ಹಣಬಲ ಮತ್ತೆ ಜನಬಲ ಎಲ್ಲ ಇದ್ದು ಮಾತ್ರ ರಾಜಕಾರಣ ವ್ಯಕ್ತಿ ಇರ್ಬೇಕು ಬರೋದೇ ಸರ್ ನಾವು ದುಡ್ಡಿಗೆ ಅಳಿಬಾರ್ದು ಮನುಷ್ಯನ ಹಣನೇ ಇಲ್ಲ ವ್ಯಕ್ತಿ ಒಳ್ಳೆದಾಗಿರ್ಬೇಕು ಕೆಲಸ ಮಾಡಿರ್ಬೇಕು ಕೆಲಸ ತೋರಿಸಿ ಜನ ಎಲ್ಲ ದುಡ್ಡು ನಮ್ಗಿನ್ನ ಜಾಸ್ತಿ ಖರ್ಚು ಮಾಡಿರ್ತಾರೆ ಬಟ್ ಜನ ಅದು ತೋರಿಸಲ್ಲ ವ್ಯಕ್ತಿನೂ ಒಳ್ಳೆದಾಗಿರ್ಬೇಕು ಕೆಲಸನೂ ಮಾಡಿರ್ಬೇಕು ಮುಂದೆ ಮಾಡ್ತಾರೆ ಕೆಲಸ ಅಂತ ಜನಕ್ಕೆ ಒಂದು ಅಭಿಪ್ರಾಯ ಬರಬೇಕು ತಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸರ್ ನಾವು ಈಗಿನ ತಂದೆ ಎಲ್ಲಾದ್ರೂ ಹೇಳ್ತೀವಿ ಹಿಂದೆ ಈ ಸತಿ ಹಿಂದೆ ಬಿ ಜೆ ಪಿಲಿದ್ದು ಕೆ ಜೆ ಪಿ ಹೋದ್ರು ಹಿಂಗಾಗಿ ಒಂದ್ಸರಿ ಕಾಂಗ್ರೆಸ್ ಇದ್ದು ನಮ್ಮ ಕಾಂಗ್ರೆಸ್ ಇಂದ ನಮ್ಮ ನಮ್ಮ ಅಕ್ಕ ರಾಜ್ಮಾರು ಅದರಲ್ಲಿ ಪ್ರಭಾಕರ್ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಅವ್ರ ಜೊತೆ ಗುರುತಿಸ್ಕೊಂಡಿದ್ದು ಈಗ ಅವರು ನಡೆ ಹೇಗಿರ್ತು ನಮ್ಮ ನಡೆ ಆಗಲಿ ಹಿಂಗಾಗಿ ಈಗ ಎಮ್ ಎಲ್ ಸಿ ಚುನಾವಣೆ ಎಮ್ ಎಲ್ ಎ ವಸಣ್ಣಾರಿ ಮಾಡಿದ್ರು ಎಮ್ ಎಲ್ ಸಿ ಚುನಾವಣೆ ರಾಜೇಂದ್ರ ಅವ್ರಿಗೆ ಮಾಡಿದ್ವಿ ಈಗ ನಾವು ಯಾವುದೇ ಒಂದು ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿ ಅವ್ರಿಗೆ ಮಾಡಕ್ಕೆ ನಾವು ಸಿದ್ಧವಾಗ್ತೀವಿ ತಾವು ಜೀವನದಲ್ಲಿ ರಾಜಕೀಯ ಗುರು ಅಂತ ನಿಮಗೆ ಒಂದು ರಾಜಕೀಯದಲ್ಲಿ ಪ್ರೇರಣೆ ಆಗಿ ನಿಂತು ನಿಮ್ಮ ಬೆಂಬಲವಾಗಿ ನಿಂತ ರಾಜಕೀಯ ಗುರು ಅಂತ ಯಾರು ಕರೀತೀರ ನಮ್ಮ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ ಆರ್ ಎಲ್ ಡಿ ಪ್ರಭಾಕರ್ ಅಂತ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಎ ಪಿ ಎಂ ಸಿ ಸದಸ್ಯರು ಮತ್ತೆ ಟಿ ಎಫ್ ಎಂ ಸದಸ್ಯರಾಗಿದ್ದಾರೆ ಅವರು ಅವರು ಹೆಂಗೆ ಹೇಳ್ತಾರೋ ಅವರೇ ನಮಗೆ ಗುರು
ಹಿಂಗಾಗಿ ಅವರು ನಡೆ ಇರುತ್ತೋ ನಮ್ಮ ನಡೆ ನಿಮ್ಮ ರಾಜಕೀಯ ಗುರು ಗುರು ಪ್ರಮುಖರವಾದ ಒಂದು ಗುಣ ಏನು ಇಷ್ಟ ಆಗುತ್ತೆ ಸರ್ ನಿಮಗೆ ಸರ್ ನಮಗೆ ಯಾವಾಗಲೂ ನಮಗೆ ಟ್ರೀಟ್ ಮಾಡ್ತಾರೆ ನಮ್ಗೆ ಏನಾದ್ರು ಏನ್ ಕರಾಗ್ಲಿ ಒಂದು ಎಲೆಕ್ಷನ್ ನಿಂತ್ಕೋಬೇಕಾಗ್ಲಿ ಏನೋ ಆಗ್ಲಿ ಹಿಂಗ್ ಮಾಡ್ತಾ ಇದ್ರು ಮಾಡು ಅಂತಾರೆ ಬೇಡ ಅಂದ್ರೆ ಬೇಡ ಅಂತಾರೆ ಹಿಂಗಾಗಿ ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ತಾವು ದೇವರಲ್ಲಿ ಕೇಳ್ಕೊಳೋದಾದ್ರೆ ಪ್ರಾರ್ಥನೆ ಮಾಡೋದಾದ್ರೆ ಪ್ರಮುಖ ಸಾಹೇಬ್ಗೆ ಏನಂತ ಕೇಳ್ಕೊಂತಾರೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರ ಒಳ್ಳೆ ಇದ್ಕೊಳ್ಳಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು ಸಹಕಾರಿ ಸಂಘದಲ್ಲಿ ಒಂದ್ ಸ್ವಲ್ಪ ನಮ್ಮ ಕೆ ಎನ್ ರಾಜೇಗೌಡ ಅವರ ಶಿಷ್ಯರಾಗಿದ್ದಾರೆ ಮೇಡಮ್ ರಾಜಕೀಯಕ್ಕೆ ಮಹಿಳೆಯರು ಎಂಟ್ರಿ ಕೊಟ್ಟರೆ ರಾಜಕೀಯ ಮಾಡಬಹುದ ಮೇಡಮ್ ನಿಮ್ಮ ಮನಸ್ಸಿಗೆ ಒಂದು ಪ್ರಗತಿ ಮಾಡಬಹುದ ಒಂದು ಅಭಿವೃದ್ಧಿ ಮಾಡಬಹುದ ಮೇಡಮ್ ಖಂಡಿತ ಸಮಾಜ ಬದಲಾವಣೆ ತರಬಹುದ ತಮಗೆ ಹೆಚ್ಚಾಗಿ ನಿಮಗೆ ರಾಜಕೀಯಕ್ಕೆ ನಿಮ್ಮ ಸಪೋರ್ಟ್ ಆಗಿ ನಿಮ್ಮ ಹಸ್ಬೆಂಡ್ ಅವರು ರಾಜಕೀಯಕ್ಕೆ ತಂದಿದ್ದಾರೆ ನಿಮ್ಮ ಹಸ್ಬೆಂಡ್ ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜಕೀಯದಲ್ಲಿ ಏನಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವರಿಂದ ಇಂಟ್ರೆಸ್ಟ್ ಬಂದಿದೆ ಸ್ವಲ್ಪ ಅದರಿಂದ ಥ್ಯಾಂಕ್ಸ್ ಹೇಳಕ್ ಸರ್ ರಾಜಕೀಯ ಪ್ರವೇಶ ಮಾಡಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಬೇಕಾ ಸರ್ ಇಲ್ಲ ರಾಜಕೀಯ ಸರ್ ಅನುಭವ ಸರ್ ಸರ್ ವಿದ್ಯಾಭ್ಯಾಸಕ್ಕಿಂತ ಸರ್ ಎಷ್ಟೇ ವಿದ್ಯಾಭ್ಯಾಸ ಅನುಭವ ಇತ್ತು ರಾಜಕೀಯಕ್ಕೆ ಅದು ವಿದ್ಯಾಭ್ಯಾಸ ಎಷ್ಟೋ ಮಾಡಿದ್ರೆ ಅನುಭವ ಅವ್ರು ಹುಟ್ಟು ಗುಣ ರಾಜಕೀಯ ಅಂತ ಬಂದ್ಬಿಟ್ರೆ ಎಜುಕೇಶನ್ ಏನು ಅವ್ರಿಗಿನ್ನೂ ಚೆನ್ನಾಗಿ ಟ್ಯಾಲೆಂಟ್ ಇದ್ದಾರೆ ಕೆಲವರು ನಾವು ನೋಡಿದೀವಿ ಸರ್ ಇತ್ತೀಚಿನ ದಿನದಲ್ಲಿ ರಾಜಕೀಯಕ್ಕೆ ಅತಿ ಹೆಚ್ಚು ಎಲ್ಲಾ ಕ್ಷೇತ್ರದಲ್ಲೂ ಅಷ್ಟೇ ಯುವಕರು ಬರ್ತಿದ್ದಾರೆ ತಾವು ಹಿರಿಯರಾಗಿ ರಾಜಕೀಯ ಯುವಕರಿಗೆ ಯಾವ ರೀತಿ ಮಾಡಬೇಕು ಅಂತ ಬುದ್ಧಿ ಮಾರ್ಗದರ್ಶನ ಹೇಳ್ತೀರಾ ಸರ್ ಸರ್ ಅವ್ರು ಹೇಳ್ತೀವಿ ರಾಜಕೀಯಕ್ಕೆ ಸರ್ ರಾಜಕೀಯ ಕೇಳ್ತಿರೋ ರಾಜಕೀಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿರೋ ರಾಜಕೀಯ ಬರೀ ಅಂತ ಕೇಳ್ತಾ ಇದ್ರು ಸರ್ ಯುವಕರು ಅಲ್ಲ ರಾಜಕೀಯಕ್ಕೆ ಬರ್ತಿದ್ದಾರೆ ರಾಜಕೀಯಕ್ಕೆ ಬಂದ್ರು ಕೂಡ ಅವ್ರನ್ನ ಇದೇ ತರ ರಾಜಕೀಯ ಮಾಡಬೇಕು ಅಂತ ನಾವು ತಾವು ಅನುಭವ ಇದೆ ರಾಜಕೀಯದಲ್ಲಿ ಎಡವಟ್ ಕೂಡ ಆಗ್ತೇವೆ ಯುವಕರಿಗೆ ಗೊತ್ತಿರಲ್ಲ ನಾನು ಹೇಳಿದ್ರೆ ಸರ್ ಈಗ ಯುವಕರಿಗೆ ರಾಜಕೀಯಕ್ಕೆ ನೀವು ಬರೋದ್ಕಿನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಎಜುಕೇಶನ್ ಮಾಡಿ ಕೆಲ್ಸಕ್ಕೆ ಹೋಗಿ ಮೊದ್ಲಂಗೆ ರಾಜಕೀಯ ಒಂದು ಇದಿಲ್ಲ ಯಾಕೆ ಸುಮ್ಮನೆ ನಾವಂತೂ ಬರೀ ರಾಜಕಾರಣ ರಾಜಕಾರಣ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾ ಇದೀವಿ ಬಟ್ ನೀವು ರಾಜಕಾರಣ ಪ್ರತಿ ಈ ತರ ಮಾಡಿ ಬಂದ್ರು ಎಲ್ಲಕ್ಕೂ ಸ್ವಲ್ಪ ಇದಿರ್ಬೇಕು ರೆಡಿ ಇರ್ಬೇಕು ರಾಜಕಾರಣ ಬಗ್ಗೆ ಅಂತಂದ್ರೆ ಯಾರ ಬೈದ್ರೆ ನಾವು ಸರ್ ಬಂದು ಏನೋ ನಾವು ಕೆಲಸ ಮಾಡ್ಕೊಟ್ರೆಲ್ಲ ಕೆಲಸ ಮಾಡ್ತೀವಿ ಅಂತ ಬೈತಾರೆ ಅವ್ರನ್ನ ನಾವು ಏನಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರು ಒಂದ್ ಒಳ್ಳೆ ಬುದ್ಧಿವಾದ ಹೇಳ್ಕೊಂಡು ಈ ತರ ಮಾಡ್ಕೊಂಡು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಹೊರತು ವಾದ ವಿವಾದ ಮಾಡಕ್ ಹೋಗ್ಬಾರ್ದು ರಾಜಕಾರಣಕ್ಕೆ ಬಂದ್ಮೇಲೆ ಏನೋ ಒಂದು ತಪ್ಪಾಗಿರುತ್ತೆ ಯಾವ್ದು ನಮ್ದು ಅದನ್ನ ಸಹಿಸ್ಕೊಂಡು ಹೋಗಂತಲೂ ಹಿಂಗ್ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ತಾವು ರಾಜಕೀಯ ಬರೋದ್ಕಿಂತ ಮುಂಚೆ ಏನಾದ್ರೂ ಸಮಾಜ ಸೇವೆಯಲ್ಲಿ ತೊಡಗಿದ್ರ ಸರ್ ನಮ್ದು ಸಮಾಜ ದೇವಸ್ಥಾನಕ್ಕೆ ಯಾವಾಗ ಕೇಳಿದ್ರೆ ನಮ್ಮ ಅಲ್ಪ ಹಣ ಎಷ್ಟು ಅಷ್ಟು ಕೊಡೋದು ಒಂದು ಜಾತ್ರೆದು ಇದು ಒಂದ್ ಸ್ವಲ್ಪ ನಮ್ಗೆ ಒಂದು ದೇವರು ಇದು ಒಂಥರ ಒಂದ್ ಸ್ವಲ್ಪ ಇದೆ ಸಮಾಜಕ್ಕೆ ಯಾರ್ಯಾರು ಜಾತ್ರೆ ಮಾಡ್ತಾರೆ ಕೈಲ ಸಹಾಯ ಮಾಡಿ ಸರ್ ರೈತರಿಗೆ ಅನುದಾನಗಳು ಬರ್ತವೆ ಒಂದು ಕೃಷಿ ಇಲಾಖೆ ಅರಣ್ಯ ಇಲಾಖೆ ಇರ್ಬೋದು ಒಂದು ಸೊಸೈಟಿಲಿ ಸಾಲ ಇರ್ಬೋದು ಒಂದು ವಿಧವಾ ವೇತನ ಇರ್ಬೋದು ಅಂಗವಿಕಲರ ಪಿಂಚಣಿ ಇರ್ಬೋದು ವೃದ್ಧಾಪ್ಯ ವೇತನ ತಾವು ರೈತರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಎಜುಕೇಶನ್ ಕಮ್ಮಿ ಇರುತ್ತೆ ಹಳ್ಳಿ ಜನಕ್ಕೆ ಯಾವ ರೀತಿ ತಿಳಿಸಿ ಕೊಡಿಸ್ತಾ ಇದ್ದೀರಾ ಸರ್ ನಾವೇ ಅವರು ನಮ್ಮನ್ನ ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿದ್ದೀನಿ ಅಂತ ಕೇಳಿದಾರ ನಾವೇ ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿ ಈ ತರ ಹಿಂಗೈತೆ ಮಾಡಿಸ್ಕೊಡ್ತೀವಿ ಬಾ ಅಂತ ಕರ್ಕೊಂಡೋಗಿ ಕೃಷಿ ಇಲಾಖೆಯಲ್ಲಾಗ್ಲಿ ಎಲ್ಲರೂ ಮಾಡ್ಕೊಡ್ತಾರೆ ಅಂಗವಿಕಲರಿಗೆ ನಿಮ್ಗೆ ಏನ್ ಬರ್ತೋ ಅದನ್ನ ಮಾಡಿಸ್ಕೊಡ್ತೀವಿ ಏನಾದ್ರೆ ಇಲ್ಲ ನಮ್ ಕೈಗಾದ್ರೆ ಸಹಾಯ ಮಾಡ್ತಾ ಹೋಗಾದಷ್ಟು ನಾವು ನಮ್ಮ ಹಂತದಾಗಿ ಸರ್ ನಿಮ್ಮ ಊರಿನಲ್ಲಿ ಸ್ವಚ್ಛತೆ ಮತ್ತೆ ಕುಡಿಯುವ ನೀರಿನ ಶುದ್ಧ ಘಟಕ ಏನಾದ್ರೂ ಸ್ಥಾಪನೆ ಆಗಿದೆ ಸರ್ ಸ್ಥಾಪನೆ ಇಲ್ಲ ಶುದ್ಧ ಘಟಕ ಈಗ ಮಾಡ್ಬೇಕು ಅಂತ ಇದೀವಿ ಸರ್ ಈಗ ಜನಗಳಿಗೆ ಮತ್ತೆ ಯಾವ ರೀತಿ ನೀರನ್ನ ಸಪ್ಲೈ ಮಾಡಿ ಸರ್ ನಮ್ಮೂರಲ್ಲಿ ಎರಡು ಬೋರ್ ಇದೆ ಸರ್ ನಮ್ಮೂರಲ್ಲಿ ಜನಸಂಖ್ಯೆ 500 to 600 ಜನ ಇದೆ ಸರ್ ಎರಡು ಬೋರ್ ಇದೆ ಎರಡು ಸಬ್ಸೆಂಟ್ ನೀರು ಚೆನ್ನಾಗಿ ನೀರು ಗೊತ್ತಾ ಇದೆ ನೀರು ಏನು ತೊಂದ್ರೆ ಇಲ್ಲ ನೀರು ಆಫ್ ಮಾಡ್ಬೇಕಂಗಿದೆ ವಾಟರ್ ಟ್ಯಾಂಕ್ ಅನ್ನ ಎಷ್ಟು ದಿನಕ್ಕೊಮ್ಮೆ ಸ್ವಚ್ಛತೆಗೊಳಿಸ್ತಾ ಇದೆ ಸರ್ ವಾಟರ್ ಟ್ಯಾಂಕ್ ತಿಂಗಳಿಗೆ ಒಂದ್ ಸಮಯ ಸ್ವಚ್ಛತೆಗೊಳಿಸ್ತದೆ ಸರ್ ಅಧಿಕಾರವಾದಿ ಒಂದು ವರ್ಷ ಮುಗಿತಾ ಬಂತು ಈ 4 ವರ್ಷ ಬಾಕಿ ಇದೆ ಆ 4 ವರ್ಷದಲ್ಲಿ ತಮ್ಮ ಗ್ರಾಮಗಳಲ್ಲಿ ಜನ ನಿಮ್ಮನ್ನು ನಂಬಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಜಯಶೀಲರನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಇನ್ನ ಏನೇನು ಯೋಜನೆ ನಾನು ಮಾಡ್ಲೇಬೇಕು ಅಂತ ತಾವು ಯೋಜನೆ ಇಟ್ಕೊಂಡಿದ್ದೀರಾ ಸರ್ 4 ವರ್ಷದಲ್ಲಿ ಸರ್ ನಮ್ಮ ನಮ್ಮ ಮನೆಯವರು ಇವತ್ತ ಅವಧಿಯಲ್ಲಿ ನಮ್ಮ ಅನಿಸಿಕೆ ಏನಂತಂದ್ರೆ ಊರಿಗೆ ಸಿಸಿ ರೋಡು ಚರಂಡಿ ಪಂಚಾಯತಿಗೆ ಪಾರ್ಕು ಕಲ್ಯಾಣಿ ಆಮೇಲೆ ಪ್ರತಿ ಸ್ಕೂಲ್ಗೂ ಕಾಂಪೌಂಡ್ ವ್ಯವಸ್ಥೆ ಬೀದಿ ಬೀದಿಯಲ್ಲಿ ಒಳ್ಳೆ ಅಲ್ಲಿ ಚರಂಡಿ ಇರ್ತವೆ ಕಸ ಇರ್ತಾರೆ ತೆಗೆದ್ಬಿಟ್ಟು ಬಾಕ್ ಚರಂಡಿ ಟೈಪ್ ಮಾಡೋದು ಈ ಟೈಪು ಮಾಡೋದು ಆಮೇಲೆ ಮೇನ್ ನಮಗೆ ಆಸ್ಪತ್ರೆ ಅದು ಕ್ಲೀನಿಂಗು ಈ ಥರ ವ್ಯವಸ್ಥೆ ಮಾಡೋದಂತ ನಾವು ಆಕ್ಚುಲಿ
ನಾವು ಈಗಲೇ ಇದನ್ನು ಮಾಡಿ ಸ್ವಲ್ಪ ಪಾರ್ಕ್ ಮಾಡಿದ್ದೀವಿ, ಒಂದು ಸ್ವಲ್ಪ ಆಗಿದೆ, ಈ ಗುಲ್ಬರ್ಗ್ ಕಾಮಗಾರಿ ಮಾಡ್ತಾ ಇದ್ದೀವಿ, ಕಲ್ಯಾಣಿಯನ್ನು ಮಾಡಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಈ ಥರ ಮಾಡಿ ಏನಾಯ್ತು, ಇನ್ನೂ 4 ವರ್ಷ ನಮ್ಮ ಮನೆಯವರ ಅವಧಿಯಲ್ಲಿ ಏನು ಬೇಕೋ ಪೂರ್ತಿ ಇಡೀ ಪಂಚಾಯತಿಲಿ ಬರ್ತಕ್ಕಂಥ ಅನುದಾನ ಎಲ್ಲ ಸದಸ್ಯರಿಗೂ ಹಂಚಿ ಅದನ್ನು ನಾವು ಮುಂದಿಟ್ಕೊಂಡು ಮಾಡಬೇಕು ಅಂತ, ಅವರ ಅವಧಿಯಲ್ಲಿ ಏನಿರುತ್ತೆ ಅದನ್ನು ಮಾಡ್ಕೊಡ್ಬೇಕು ಅಂತ ಸರ್. ಧರ್ಮಪತ್ನಿ ಆಗಿರ್ಬೋದು, ನೀವೇ ಆಗಿರ್ಬೋದು, ರಾಜಕೀಯ ಹೊರತುಪಡಿಸಿ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್ ಬೇರೆ ಕಡೆ? ಸರ್, ಸಂಘ ಸಂಸ್ಥೆಗಳಿಗೆ ಏನಂತಿದ್ರೆ ಸಮಾಜ ಸೇವೆ ಅಷ್ಟು ಬಿಟ್ರೆ ಯಾವುದೇ ಒಂದು ಸಂಘ ಸಂಸ್ಥೆ, ರೈತರ ಸಂಘ ಇರ್ಬೋದು, ಸೊಸೈಟಿಲಿ ಇರ್ಬೋದು, ಎಲ್ಲಾದ್ರೂ ಗುರುತಿಸ್ಕೊಂಡಿದ್ರೆ ನಮ್ಮ ಬಿಎಸ್ಎಸ್ಎಲ್ ಸೋಲಾಪುರ ಸೊಸೈಟಿ ಹೋಗ್ತೀವಿ, ಯಾರೋ ಸಣ್ಣ ಪುಟ್ಟ ಕೆಲಸ ಬೇಕಾಗಿ ಬಗ್ಗೆ ಲೋನ್ ಕೊಡಿಸೋದು ಈ ತರ ಮಾಡ್ತೀವಿ ಸರ್. ಸರ್, ತಮಗೆ ರಾಜಕೀಯದಲ್ಲಿ ಮುಂದುವರಿಯಲು ಆಸಕ್ತಿ ಐತೆ ಸರ್? ಸರ್, ಐತೆ. ಒಂದೊಂದು ಸರಿ ಸಾಕಪ್ಪ ರಾಜಕಾರಣ ಅನ್ಸುತ್ತೆ, ಆದ್ರೆ ಅದು ರಾಜಕಾರಣ ಬಂದಾಗ ಮಾಡಬೇಕು ಅನ್ಸುತ್ತೆ. ರಾಜಕಾರಣ ಮುಂದುವರಿಸಲೇಬೇಕು ಅಂತ ಅನ್ಸುತ್ತೆ, ಇಲ್ಲ ಅಂತ ಏನ್ ಹೇಳಕ್ ಆಗ್ತಾ ಇಲ್ಲ. ಅದು ಮುಂದು ನಿಂತ ನೀರಲ್ಲಿ ಹೆಂಗಿರುತ್ತೋ ಅಂತ ಹೋಗ್ತಾ ಇದೆ. ಒಂದು ವರ್ಷ ಅಧಿಕಾರಾವಧಿ ಮುಗಿತಾ ಬಂತು, ರಾಜಕೀಯ ಜೀವನ ಒಂದು ವರ್ಷ ಅಧಿಕಾರಾವಧಿ ತಮಗೆ ತೃಪ್ತಿ ತಂದಿದೆಯಾ ಸರ್? ಸರ್, ತೃಪ್ತಿ ತಂದ ಮಾಡಿದ್ವಿ ಸರ್. ಸರ್, ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಸುಮಾರು 7-5 ಸ್ಟೇಟು ತಾಲೂಕ್ ಪಂಚಾಯತಿ ಇಂದ ವತಿಯಿಂದ ಜಿಲ್ಲಾ ಪಂಚಾಯತಿ ಎಲ್ಲರೂ ಅನುದಾನ ತಗೊಂಡ್ಬಂದು ಪ್ರತಿ ಒಂದು ಊರಿಗೂ ವೈಮಾಸ್ ತಂಡ ಆಕ್ಸೆಸ್ ವ್ಯವಸ್ಥೆ ಮಾಡಿಸಿ. ಸರ್, ತಮಗೆ ಅವಕಾಶ ಏನಾದರೂ ಸಿಕ್ಕಿದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ? ಸರ್, ಜಿಲ್ಲಾ ಪಂಚಾಯತಿ ನಮ್ಗೆ ಅಷ್ಟೇ, ತಾಲೂಕ್ ಪಂಚಾಯತಿ ಸರ್ ನಮ್ದು ಅವಕಾಶ ಹುಡುಕಂಬಂದ್ರೆ ಹುಡುಕಂಬಂದ್ರೆ ತಾಲೂಕ್ ಪಂಚಾಯತಿ ಸ್ಪರ್ಧೆ ಮಾಡ್ತೀವಿ ಸರ್. ನಾವು ಎಲ್ಲೇ ಇಲ್ಲ ಅಂತಿಲ್ಲ, ಒಂದು 2 ಕ್ಷೇತ್ರ ಇದ್ದಾವೆ ನಮಗೆ ಅವಕಾಶ. ಆದರೆ ಜನರಲ್ ಕ್ಯಾಟಗರಿ ಬಂದರೆ ಅವಕಾಶ ಆದರೆ ಮಾಡ್ತೀವಿ ಸರ್. ಸರ್, ಮಹಾಮಾರಿ ಕೊರೋನಾ ಬಂದಿತ್ತು, ಆ ಸಂದರ್ಭದಲ್ಲಿ ಇಡೀ ದೇಶವೇ ಭಯವಾದ ವಾತಾವರಣದಲ್ಲಿ ಕೂಡಿತ್ತು, ಹೊರಗಡೆನೆ ಬರೋಕ್ಕೂ ಜನ ಭಯ ಬೀಳರು. ಆ ಸಂದರ್ಭದಲ್ಲಿ ತಮ್ಮ ಗ್ರಾಮಗಳಲ್ಲಿ ಜನರಿಗೆ ಯಾವ ರೀತಿ ಜಾಗೃತಿ ಮೂಡಿಸಿ ಬೆಂಬಲ ಕೊಟ್ಟಿರಿ ಸರ್? ಸರ್, ನಾವು ಕೊರೋನಾದಲ್ಲಿ ಮನೆಯಲ್ಲೇ ಸೇರ್ತೀರ ಸರ್. ಇಡೀ ಪಂಚಾಯತಿ ವ್ಯಾಪ್ತಿಯೊಳಗೆ ನಾವು ಪೂರ್ತಿ ಎಲ್ಲ ಸದಸ್ಯರುಗಳು ವಾಟರ್ ಮ್ಯಾನ್ಗಳು ಸೇರಿ ಔಷಧಿ ಸಿಂಪಡಿಸಲು ಪೂರ್ತಿ ಮಾಸ್ಕ್ ಕಡ್ಡಾಯವಾಗಿ ಹಾಕೊಳ್ಳೋದು, ಅಲ್ಲಿ ಸಭೆ ಸಮಾರಂಭ ಅಂದರೆ ದೂರ ದೂರ ಹೋಗಿ ನಿಂತ್ಕೊಂಡು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರತಿ ಹಳ್ಳಿಗೂ ಹೋಗಿ ಎಲ್ಲ ಥರ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಸರ್. ಅದು ತೊಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯವ್ರಿಗೆ ಏನು ಸೌಲಭ್ಯ ಬೇಕು ಎಲ್ಲ ಒದಗಿಸ್ಕೊಂಡಿದ್ದೀವಿ ಸರ್. ಸರ್, ನಿಮ್ಮ ಗ್ರಾಮಗಳಲ್ಲಿ ಶಾಲೆ ಮತ್ತು ಅಂಗನವಾಡಿಗಳಿಗೆ ಎಷ್ಟು ದಿನಗಳಿಗೆ ಒಮ್ಮೆ ಭೇಟಿ ಕೊಡ್ತಾ ಇದ್ದೀರಾ? ಮತ್ತೆ ಅಲ್ಲಿ ಮಕ್ಕಳಿಗೆ ಒಂದು ಕೊಠಡಿ ಸಮಸ್ಯೆ ಇರುತ್ತೆ, ಒಬ್ಬ ಶಿಕ್ಷಕರು ವರ್ಗಾವಣೆ ಇರ್ತಾರೆ, ಆ ಸ್ಥಳಕ್ಕೆ ಬೇರೆ ಶಿಕ್ಷಕರು ಬಂದಿರಲ್ಲ. ಒಂದು ರಾಷ್ಟ್ರೀಯ ಹಬ್ಬ ನಾಡಹಬ್ಬದಲ್ಲಿ ಒಂದು ದಿನಾಚರಣೆಯಲ್ಲಿ ಪ್ರಶಸ್ತಿ ನೀಡಿ ಮಕ್ಕಳಿಗೆ ಸ್ಫೂರ್ತಿ ತುಂಬೋದಾಗಿರ್ಬೋದು, ತಾವು ಯಾವ ರೀತಿ ಮಕ್ಕಳಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಸರ್? ನಮ್ಮದು ಇಲ್ಲೇನಾಯಿತು ಸರ್, ಇಲ್ಲಿ ಅಂಗನವಾಡಿ ಕಟ್ಟಡ ಇದೆ ಸರ್, ದುರಸ್ತಿ ಆಗ್ತಿದೆ, ಮಕ್ಕಳಿಗೆ ಕುಳಿತುಕೊಂಡ ಅವಕಾಶ. ನಮ್ಮ ಗ್ರಾಮದಲ್ಲಿ ಅರಸಿನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಈಗ ದುರಸ್ತಿ ಆಗಿದೆ, ಬೇರೆ ಕಡೆ ಅಲ್ಲೇ ಪಕ್ಕದಲ್ಲಿ ಮಾಡ್ತಾ ಇದ್ದೀವಿ. ಈ ಸತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲರಿಗೆ 8 ಲಕ್ಷ ಹಾಕಿದ್ದೀವಿ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಕೂಲು ಇದ್ದಾವೆ, ಮಕ್ಕಳು ಸಮಸ್ಯೆ ಇಲ್ಲ, ಟೀಚರ್ಸು ಒಳ್ಳೆ ಟೀಚರ್ಸ್ ಇದ್ದಾರೆ, ಅದು ಸಮಸ್ಯೆನೇ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಹೋಗ್ತಾರೆ, ತಿಂಗಳಿಗೆ ಒಂದು ಸತಿ ಹೋಗಿ ನಿಮ್ಗೇನು ಬೇಕು ಒಂದು ಸ್ವಲ್ಪ ಬೆಂಬಲ ಆಗಿ ನಿಂತ್ಕೊಂಡು ನಾವು ಇದ್ದೀವಿ ಅಂತ ಹೇಳ್ತೀವಿ ಸರ್. ಸರ್, ನಿಮ್ಮ ಊರಿನಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಲಸಿಕೆ ಪಡೆದವರ ಸರ್? ಎಲ್ಲ ಸರ್, 99% ಪಡೆದಿದ್ದಾರೆ ಸರ್. ಸರ್, ಒಟ್ಟಾರೆಯಾಗಿ ನೀವು ಆಲ್ರೆಡಿ ಒಂದು ವರ್ಷದಲ್ಲಿ ಏನೇನು ಪ್ರಗತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಸರ್? ಅದು ಚಾಲು ಇದೆ, ಏನೇನು ಕೆಲಸ ಮಾಡ್ತಾ ಇದ್ದೀರಾ ಗ್ರಾಮಗಳಲ್ಲಿ? ಸರ್, ಗ್ರಾಮಗಳಲ್ಲಿ ಸರ್, ಈಗ ಸೋಮಲಾಪುರದಲ್ಲಿ ಒಂದು ಬಾಕ್ಸ್ ಚರಂಡಿ ಮಾಡ್ತಾ ಇದ್ದಾರೆ, ಮತ್ತೆ ಸಿಸಿ ರೋಡ್ ಮಾಡ್ತಾ ಇದ್ದಾರೆ, ಒಂದು ಲೈನ್ ಕಂಬ ಎಲ್ಲ ಪೂರ್ತಿ ಎಸ್ ಸಿ ಕಾಲೇಜ್ ಒಳಗಿದ್ದು ಅದನ್ನೆಲ್ಲ ಚಿಕ್ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ, ಸಿಸಿ ರಸ್ತೆ, ಜಲ್ಲಿ ರಸ್ತೆ, ಪಾರ್ಕ್, ಮುಂದುವರ್ ಕಾಂಪೌಂಡ್, ಕಾಂಪೌಂಡ್ ಮೊನ್ನೆ 10 ಲಕ್ಷ ರೂಪಾಯಿ MN ಕೋಟೆ ಸ್ಕೂಲ್ ಕಾಂಪೌಂಡ್ ಹಾಕಿದ್ದೀವಿ, ರೆಡಿ ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ, ಈಗ ತಿರ್ಗಾ 8 ಲಕ್ಷ ರೂಪಾಯಿ ಹಾಕಿದ್ದೀವಿ. ಪ್ರತಿ ಹಳ್ಳಿಗೂ ಏನ್ ಬೇಕೋ ಅದನ್ನ ನಾವು ಮಾಡ್ತಾ ಇದ್ದೀವಿ ಸರ್. ಬಡ ಜನರಿಗೆ ಮನೆಗಳು ಸರ್, ಮನೆ ಏನಾಗಿದೆ ಸರ್, 3 ವರ್ಷದಿಂದ ಮನೆ ಬಂದಿರಲಿಲ್ಲ ಸರ್, ಈಗ ಮೊನ್ನೆ ಮನೆ ಬಂದವೆ, ಪಟ್ಟಿ ಮಾಡಿ 40 ಮನೆ ಬಂದಿದ್ದು. ಏನು ಅರ್ಹತೆ ಇರೋದಕ್ಕೆ ಬಡವರಿಗೆ ಗುರುತಿಸಿ ನಾವೇ ಹೋಗಿ ಪಟ್ಟಿ ಕೊಟ್ಟು ಮಾಡಿದ್ವಿ ಸರ್. ಒಟ್ಟಾರೆಯಾಗಿ ನಿಮಗೆ ಗೆಲುವಿಗೆ ಕಾರಣರಾಗಿರುವಂತಹ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಅಭಿನಂದನೆ ಸರ್? ಅವ್ರು ಮತದಾರರು ದೇವರಿದ್ದಂಗೆ ಸರ್, ನಮ್ಗೇನು ಮಾಡಿದ್ರು ಮತ ಹಾಕಿದಾರೋ ದೇವರಿದ್ದಂಗೆ, ನಮ್ಮ ವ್ಯಕ್ತಿಗತ ನೋಡಿ ಯಾವುದೇ ಒಂದು ಆಮಿಷಗೆ ಅವಕ್ಕೆ ಏನು ಒಳಗಾಗದಂಗೆ ನಮ್ಗೆ ಓಟ್ ಹಾಕಿದ್ದಾರೆ ಸರ್. ಒಟ್ಟಾರೆಯಾಗಿ ನಿಮ್ಮ ರಾಜಕೀಯ ಜೀವನದಲ್ಲೂ ಅಷ್ಟೇ, ಕೋಟಿ ಕುಂಭ ಜೀವನದಲ್ಲೂ ಅಷ್ಟೇ,
ಒಳ್ಳೆ ಪ್ರಗತಿಗೆ ಹೋಗಲಿ ಆಮೇಲೆ ಒಳ್ಳೆ ಒಳ್ಳೆ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಮಗೆ ಅವಕಾಶ ಸಿಗಲಿ ಅಲ್ಲೂ ಕೂಡ ತಾವು ಸ್ಪರ್ಧೆ ಮಾಡಿ ಜಯಶೀಲರಾಗಲಿ ಅಂತ ನಾವು ಕೂಡ ದೇವರಲ್ಲಿ ಆಶಿಸುತ್ತಾ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದೆ ಧನ್ಯವಾದಗಳು ಧನ್ಯವಾದಗಳು ಸರ್.